ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತ ಅನ್ಬಿಸುತ್ತಾ ನಾನು ಎಂ ಎಸ್ ಕಡ್ಲೇವ್. ಐ ವೆಲ್ಕಮ್ ಟು ದಿ ಟೆಂತ್ ಕ್ಲಾಸ್ ಸ್ಟೂಡೆಂಟ್ಸ್ ಫಾರ್ ಮ್ಯಾಥ್ಸ್ ವಿಡಿಯೋ ಕ್ಲಾಸಸ್. ಟುಡೇ ವಿ ಆರ್ ಡಿಸ್ಕಸಿಂಗ್ ದ ಪ್ರಾಬ್ಲಮ್ 3 ಆಫ್ ಎಕ್ಸರ್ಸೈಜ್ 1/1.4 ಅಭ್ಯಾಸ 1.1ರಲ್ಲಿನ ಮೂರನೇ ಲೆಕ್ಕವನ್ನು ನಾವು ಬಿಡಿಸೋಣ. ಮೊದಲು ಮೂರನೇ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ವಿ ಅಂಡರ್ಸ್ಟ್ಯಾಂಡಿಂಗ್ ದ ಥರ್ಡ್ ಪ್ರಾಬ್ಲಮ್, ಮೀನಿಂಗ್ ಆಫ್ ಥರ್ಡ್ ಪ್ರಾಬ್ಲಮ್. ಬಾವಿಯನ್ನು ತೋಡುವಾಗ ಮೊದಲು ಮೀಟರ್ಗೆ 150 ರೂಪಾಯಿ, ನಂತರದ ಪ್ರತಿ ಮೀಟರ್ಗೆ ರೂಪಾಯಿ 50 ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದು ಒಂದು ಸಮಾಂತರ ಸಿಡಿ ಆಗಿದೆ ಅಂತ ಕೇಳ್ತಾರೆ. ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವ್ರಿ ಮೀಟರ್ ಆಫ್ ಡಿಗ್ಗಿಂಗ್ ಹೆನ್ ಇಟ್ ಕಾಸ್ಟ್ಸ್ ₹150 ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ ₹50 ಫಾರ್ ಈಚ್ ಸಬ್ಸ್ಕ್ರಿಕ್ವೆಂಟ್ ಮೀಟರ್. ದ ಪ್ರಾಬ್ಲಮ್ ಈಸ್ ದ್ಯಾಟ್ ವೆನ್ ವಿ ಆರ್ ಡಿಗ್ಗಿಂಗ್ ಎ ವೆಲ್ ದ ಕಾಸ್ಟ್ ಆಫ್ ಫಸ್ಟ್ ಮೀಟರ್ ಈಸ್ ₹150. ಆಫ್ಟರ್ ದ ಫಸ್ಟ್ ಮೀಟರ್ ವಿ ರೈಸಸ್ ದ ರೇಟ್ ದ್ಯಾಟ್ ಈಸ್ ₹50 ಫಾರ್ ಈಚ್ ಸಬ್ಸ್ಕ್ರಿಪ್ಟೆಡ್ ಮೀಟರ್. ಈಸ್ ದಿಸ್ ಈಸ್ ಇಫ್ ದ ಲಿಸ್ಟ್ ಆಫ್ ದೀಸ್ ಪ್ರಾಬ್ಲಮ್ ಲಿಸ್ಟ್ ಆಫ್ ನಂಬರ್ ಲಿಸ್ಟ್ ಆಫ್ ದಿಸ್ ಪ್ರಾಬ್ಲಮ್ ಈಸ್ ಫಾರ್ಮ್ಡ್ ಆಸ್ ಎನ್ ಎ ಪಿ ಚೆಕ್ ಈಸ್ ದಿಸ್ ಲಿಸ್ಟ್ ಆಫ್ ನಂಬರ್ ಈಸ್ ಫಾರ್ಮ್ಡ್ ಆಸ್ ಎನ್ ಎ ಪಿ ಇಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಇದರ ಅರ್ಥ ಏನಂದ್ರೆ ಈ ರೀತಿ ಕೊಟ್ಟಂತ ಲೆಕ್ಕದ ಒಂದು ಸಂಖ್ಯಾಪಟ್ಟಿಯನ್ನು ಪಡ್ಕೊಂಡು ಆ ಸಂಖ್ಯಾಪಟ್ಟಿ ಏನಾಗ್ತಂದ್ರೆ ಸಮಾಂತರ ಸೇಡಿ ಆಗಿದೆ ಅಂತೇಳಿ ಕೇಳ್ತಾರ ಅವರು. ಆಗಿದೆ ಅಂತ ಕೇಳ್ತಾರ. ಅದಕ್ಕೆ ದ ಫಸ್ಟ್ ಮೀಟರ್ ಕಾಸ್ಟ್ ಆಫ್ ದಿ ಡಿಗ್ಗಿಂಗ್ ವೆಲ್ ಈಸ್ ₹150. ದ ಫಸ್ಟ್ ಮೀಟರ್ ಕಾಸ್ಟ್ ಆಫ್ ದಿ ಡಿಗ್ಗಿಂಗ್ ವೆಲ್ ಈಸ್ ₹150. ದ ಕಾಸ್ಟ್ ಆಫ್ ಡಿಗ್ಗಿಂಗ್ ವೆಲ್ ಆಫ್ಟರ್ ದ ಫಸ್ಟ್ ಮೀಟರ್ ರೈಸಸ್ ₹50 ಫಾರ್ ಈಸ್ ಸಬ್ಸ್ಕ್ರಿಪ್ಟ್ ಮೀಟರ್. ಒಂದು ಬಾವಿಯನ್ನು ತೋಡಲು ಮೊದಲನೇ ಮೀಟರ್ಗೆ ₹150, ನಂತರದ ಪ್ರತಿ ಮೀಟರ್ಗೆ ₹50 ಹೆಚ್ಚಿಸಲಾಗಿದೆ. ಫಸ್ಟ್ ದ ರೇಟ್ ಆಫ್ ಫಸ್ಟ್ ಮೀಟರ್ ಈಸ್ ₹150, ಕೀಪ್ ಆಸ್ ಇಟ್ ಈಸ್. ನೆಕ್ಸ್ಟ್ ಆಫ್ಟರ್ ₹150 ದ ಸೆಕೆಂಡ್ ಮೀಟರ್ ರೇಟ್ ಆಫ್ ಸೆಕೆಂಡ್ ಮೀಟರ್ ಈಸ್ ₹150 + ₹50 ದಟ್ ಈಸ್ ₹200. ಆಫ್ಟರ್ ಸೆಕೆಂಡ್ ಮೀಟರ್ ದ ರೇಟ್ ಈಸ್ ಇನ್ಕ್ರೀಸಸ್ ₹50 ದಟ್ ಈಸ್ ವೆನ್ ವಿ ಆರ್ ಡಿಗ್ ಎ ವೆಲ್ 3 ಮೀಟರ್ ದೆನ್ ದ ರೇಟ್ ಇನ್ಕ್ರೀಸಸ್ ₹50 ದಟ್ ಈಸ್ ₹200 + ₹50 ದಟ್ ಈಸ್ ₹250. ನೆಕ್ಸ್ಟ್ ದ ರೇಟ್ ಆಫ್ ಫೋರ್ತ್ ಮೀಟರ್ ಈಸ್ ₹250 + ₹50 ದಟ್ ಈಸ್ ₹300. ದ ರೇಟ್ ಆಫ್ ಫಿಫ್ತ್ ಮೀಟರ್ ಈಸ್ ₹300 + ₹50 ದಟ್ ಈಸ್ ₹350. ಇನ್ಕ್ರೀಸಸ್ ಗೋಸ್ ಆನ್ ಲೈಕ್ ದಿಸ್. ಈ ಮೊದಲನೇದಕ್ಕೆ 1 ಮೀಟರ್ಗೆ ₹150 ಅದ, ಎರಡನೇ ಮೀಟರ್ಗೆ ಏನಾಗ್ತದೆ 150 + ₹50 ಕೊಡಿಸಿ ₹200 ಆಯ್ತು ರೇಟ. ಮೂರನೇ ಮೀಟರ್ಗೆ 200 ಮತ್ತು 50 ಕೊಡಿಸೋ ಏನಂದ್ರೆ ₹250 ಆಯ್ತು ಮೂರನೇ ಮೀಟರ್ಗೆ ರೇಟ. ನಾಲ್ಕನೇ ಮೀಟರ್ಗೆ ಅದೇ ಎರಡ್ನೂರ ಐವತ್ತು ಪ್ಲಸ್ 50 ಕೊಡಿಸೋ ₹300 ಆಗ್ತದೆ. ₹300 ಇದೇ ರೀತಿ ಮುಂದುವರ್ಕೋತ ಹೋಗ್ತದೆ ರೇಟ್. ಅದಕ್ಕೆ ಇಲ್ಲಿ ಏನಾಗ್ತಂದ್ರೆ ಮೊದಲನೇ ಪದ 150, ಎರಡನೇ ಪದ 200, ಮೂರನೇ ಪದ 250, ನಾಲ್ಕನೇ ಪದ 300, ಐದನೇ ಪದ 350, ಆರನೇ ಪದ 400, 450, 500 --, ಅಂತೇಳಿ ಮುಂದುವರಿತದೆ. ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದೆ. ಇಲ್ಲಿ 200 ಒಳಗೆ 150 ಕಳೀರಿ 50 ಬರ್ತದೆ, 250 ಒಳಗೆ 200 ಕಳೀರಿ 50 ಬರ್ತದೆ, 300 ಒಳಗೆ 250 ಕಳೀರಿ 50 ಬರ್ತದೆ, 350 ಒಳಗೆ 300 ಕಳೆ 50 ಬರ್ತದೆ. ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಸ್ಥಿರ ಆಗಿದೆ, ಇದು ಸಮಾಂತರ ಸಿಡಿ ಆಗಿದೆ ಅಂತ ಹೇಳ್ಬೋದು. ಫಸ್ಟ್ ಟರ್ಮ್ ಈಸ್ ₹150, ಸೆಕೆಂಡ್ ಟರ್ಮ್ ಈಸ್ ₹200, ಥರ್ಡ್ ಟರ್ಮ್ ಈಸ್ ₹250. ಇನ್ಕ್ರೀಸಸ್ ಲೈಕ್ ದಿಸ್. ಸೊ ದಿಸ್ ಲಿಸ್ಟ್ ಆಫ್ ನಂಬರ್ ಈಸ್ ಎನ್ ಎ ಪಿ ಬಿಕಾಸ್ ದ ಕಾಮನ್ ಡಿಫರೆನ್ಸ್ ಈಸ್ ಫಿಕ್ಸ್ಡ್. ದ ಕಾಮನ್ ಡಿಫರೆನ್ಸ್ ಈಸ್ ಫಿಕ್ಸ್ಡ್. ಸೊ ಕಾಮನ್ ಡಿಫರೆನ್ಸ್ ಈಸ್ 50, ದಟ್ ಈಸ್ ₹200 - ₹150 ₹250 - ₹200 ದಟ್ ಈಸ್ ಆಲ್ಸೋ 50, ₹300 - ₹250 ದಟ್ ಈಸ್ ಆಲ್ಸೋ 50. ದ ಕಾಮನ್ ಡಿಫರೆನ್ಸ್ ಈಸ್ 50 ಹಿಯರ್. ಸೊ ದಿಸ್ ಲಿಸ್ಟ್ ಆಫ್ ನಂಬರ್ ಈಸ್ ಫಾರ್ಮಡೈಸ್ ಆನ್ ಎ ಪಿ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್, ಫೋರ್ತ್ ಕ್ವಶನ್. ದ ಅಮೌಂಟ್ ಆಫ್ ಮನಿ ಇನ್ ಎನ್ ಅಕೌಂಟ್ ಎವ್ರಿ ಇಯರ್ ವೆನ್ ₹10,000 ಈಸ್ ಡಿಪಾಸಿಟೆಡ್ ಆಟ್ ಕಂಪೌಂಡ್ ಇಂಟ್ರೆಸ್ಟ್ ಆಟ್ ರೇಟ್ 8% ಪರ್ ಎನಮ್. ದ ರೇಟ್ ಆಫ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಪರ್ ಎನಮ್ ಈಸ್ 800. ದ ಡಿಪಾಸಿಟೆಡ್ ಅಮೌಂಟ್ ಈಸ್ 10,000. ಈಸ್ ದಿಸ್ ಲಿಸ್ಟ್ ಆಫ್ ನಂಬರ್ ಫಾರ್ಮ್ ಆಸ್ ಎನ್
एपी क्वेश्चन आरंभिक ठेवणी 10,000 के ಶೇಕಡಾ 8 ರ ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಒಂದು ಸಮಾಂತರ ಸಿಡಿ ಉಂಟು ಮಾಡುತ್ತದೆ ಅಂತ ಹೇಳಿ ಪ್ರಶ್ನೆ ಕೇಳಿದರು. ಸ್ಟಾರ್ಟಿಂಗ್ ಡಿಪಾಸಿಟ್ ಅಮೌಂಟ್ ಈಸ್ ಆರ್ ಎಸ್ 10,000, ಕಂಪೌಂಡ್ ಇಂಟ್ರೆಸ್ಟ್ ರೇಟ್ ಈಸ್ 8% ಎವ್ರಿ ಇಯರ್. ಕ್ಯಾಲ್ಕುಲೇಟಿಂಗ್ ದ ಅಮೌಂಟ್ ಆರಂಭಿಕ ಠೇವಣಿ 10,000 ಶೇಕಡಾ 8 ರಂತೆ ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತಕ್ಕೆ ಲೆಕ್ಕಿಸೋಣ. Formula of amount of compound interest is A is the sum of the amount of compound interest. It means principal amount plus interest is called as A. A is equal to formula compound interest formula P into bracket 1 plus R divided by 100 raised to N. ಸಮಾಂತರ ಸಿಡಿಯ ಚಕ್ರಬಡ್ಡಿ ಚಕ್ರಬಡ್ಡಿಯ ಮೊತ್ತ ಕಂಡು ಸೂತ್ರ ಇದು. ಮೊತ್ತ ಎ ಅಂದ್ರೆ ಮೊತ್ತ, ಇಲ್ಲಿ ಬಡ್ಡಿ ಮತ್ತು ಅಸಲು ಸೇರಿರ್ತದೆ. ಅದಕ್ಕೆ ಎ ಈಸ್ ಈಕ್ವಲ್ ಟು ಪಿ ಇಂಟು ಬ್ರಿಕೆಟ್ 1 ಪ್ಲಸ್ ಆರ್ ಭಾಗಲೇ 100 ಎಷ್ಟು ಎನ್. ಇಲ್ಲಿ ಇದು ಆರ, ಇದು 100, ಆರ್ಕ್ ಅಷ್ಟೇ ಸಂಬಂಧ. ಇದು ಚಕ್ರಬಡ್ಡಿ ಕಂಡು ಸೂತ್ರ. ಮೊದಲನೇ ವರ್ಷಕ್ಕೆ ನಾವು ಕಂಡಿಡೋಣ. ಒಂದನೇ ವರ್ಷದ ಮೊತ್ತ ಎ ಈಸ್ ಈಕ್ವಲ್ ಟು 10,000, ಇಲ್ಲಿ ಪಿ ಇದ್ ಬೆಲೆ 10,000 ಅಂದ್ರೆ 10,000 ತುಂಬೋಣ. ಇಂಟು ಬ್ರಿಕೆಟ್ 1 ಪ್ಲಸ್ ಆರ್ ಅಂದ್ರೆ 8 ಅದ ಬಡ್ಡಿದರ, 8 ಭಾಗಲೇ 100, ಎನ್ ಅಂದ್ರೆ ವರ್ಷ, ಒಂದನೇ ವರ್ಷಕ್ಕೆ. ಅದಕ್ಕೆ 1 + 8/100 ಎಷ್ಟು ಎನ್. ಇಲ್ಲಿ 1 ಮತ್ತು 100 ಲಸತ್ತಿಗೇನು 100 ಆಗ್ತದೆ. 100 ಲಸತ್ತಿಗೇನು 1 100 ಲೇ 100, 1 100 ಲೇ 100, 100 ಒಂದ್ಲೇ 100, 100 × 1 100 ಆಯ್ತು. 100 ಪ್ಲಸ್ 8 ಒಂದ್ಲೇ 8 ಆಯ್ತು. ಅಂದ್ರೆ 100 × 8 ಅಂದ್ರೆ 108 ಡಿವೈಡ್ ಬೈ 100 ಆಯಿತು. ಅಂದ್ರೆ 10,000 ಇಂಟು ಬ್ರಿಕೆಟ್ 100 + 8, ಯಾಕಂದ್ರೆ 100 ಲೇ 100, ಇಲ್ಲಿ 100 ಬರೀಬೇಕು. 100 ಲೇ 100, 100 ಒಂದ್ಲೇ 100, 100 × 1 100 ಪ್ಲಸ್ 8 ಒಂದೇ 8, 8 × 8 ಆಯಿತು. ಡಿವೈಡ್ ಬೈ 100, ಇಲ್ಲಿ 2 ಪೂಜೆ ಕ್ಯಾನ್ಸಲ್ ಮಾಡ್ರಿ, ಇಲ್ಲಿ 2 ಪೂಜೆ ಕ್ಯಾನ್ಸಲ್ ಮಾಡ್ರಿ. 100 × ಬ್ರಿಕೆಟ 100 + 8 ಕೊಡಿಸಿ 108 ಆಯಿತು. 108 ಮೊದಲು ಪೂಜೆ ಬಿಟ್ಟು ಗುಣಾಕಾರ ಮಾಡ್ರಿ. 108 + 1 108, 2 ಪೂಜೆ ಅಂದ್ರೆ 10,000 800 ರೂಪಾಯಿ ಆಯಿತು ಮೊತ್ತ. ಟೋಟಲ್ ಮೊತ್ತ ಒಂದೇ ವರ್ಷದ ಮೊತ್ತ 10,800 ಆಯಿತು. ಫಸ್ಟ್ ಇಯರ್ ದ ಅಮೌಂಟ್ ಆಫ್ ಫಸ್ಟ್ ಇಯರ್ ಈಸ್ ಎ ಈಸ್ ಪ್ರಿನ್ಸಿಪಲ್ ಅಮೌಂಟ್ ಈಸ್ 10,000 ಇಂಟು ಬ್ರಿಕೆಟ್ 1 + ಆರ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 8 ಡಿವೈಡ್ ಬೈ 100 ಎಷ್ಟು ಎನ್. ಎನ್ ಮೀನ್ಸ್ 1 ಇಯರ್. ಹೆನ್ ಸಿಂಪ್ಲಿಫಿಕೇಶನ್ ಟೇಕಿಂಗ್ ಎಲ್ಸಿಎಂ ಆಫ್ 1 and 100, ದಟ್ ಈಸ್ 100. 100 ಜ 100, 100 × 1 ಜ 100, 100 × 1 100 + 8 × 1 ಜ 8. ಕ್ಯಾನ್ಸಲಿಂಗ್ 2 0s ಅಂಡ್ ಅಬೌ ನ್ಯೂಮರೇಟರ್ 2 0s ಅಂಡ್ ಡಿನಾಮಿನೇಟರ್ 2 0s, ದಟ್ ಈಸ್ 100 × ಬ್ರಿಕೆಟ್ 100 + 8 ಈಸ್ 108. ಎನ್ ಮಲ್ಟಿಪ್ಲಿಕೇಶನ್ ಎನ್ ಮಲ್ಟಿಪ್ಲೈ ಬೈ 100 and 108, ದಟ್ ಈಸ್ ವಿ ಫಸ್ಟ್ ವಿ ನಾಟ್ ಕನ್ಸಿಡರ್ 2 0s, ಫಸ್ಟ್ ವಿ ಮಲ್ಟಿಪ್ಲೈ 108 1 ಜ 108. ಆಫ್ಟರ್ 108 ವಿ ಟೇಕ್ 2 0s, ದಟ್ ಈಸ್ 10,800 ಈಸ್ ದ ಫಸ್ಟ್ ಇಯರ್ ಅಮೌಂಟ್. ಫಸ್ಟ್ ಇಯರ್ ಅಮೌಂಟ್ ಆಫ್ ಫಸ್ಟ್ ಇಯರ್ ಇಸ್ 10,000 RS. ನೆಕ್ಸ್ಟ್ ಸಿಮಿಲರ್ಲಿ ಸೆಕೆಂಡ್ ಇಯರ್ ಅಮೌಂಟ್ ಎ ಈಸ್ ಈಕ್ವಲ್ ಟು 10,000 × 1 ಡಿವೈಡ್ ಬೈ 100 ಎಷ್ಟು 2, ಯಾಕಂದ್ರೆ ಇಲ್ಲಿ ಏನು ಎರಡನೇ ವರ್ಷದ ನಾವು ಮಾಡಿದ್ರೆ ಎರಡನೇ ವರ್ಷದ ಮೊತ್ತ. ಅವಾಗ ಏನಾಗ್ತದೆ, 10,000 ಇಡ್ರಿ ಇಲ್ಲಿ, ಅಗಳಂಗೆ ಲಸ ತೆಗೆದೀವಲ್ಲ ಇಲ್ಲಿ, ಅದೇ ರೀತಿ ಲಸ ತೆಗೆದ್ರೆ ಏನಾಗ್ತದೆ 108 ಆಗ್ತದೆ ಮೊತ್ತ ಅಂಶ, ಭಾಗಲೇ 100 ಆಗ್ತದೆ. ಇಲ್ಲಿ 2 ಬರೀಬೇಕು, ಅದು ಘಾತಗಳೇ ಅಲ್ಲಿ ಒಂದಿತ್ತು, ಇಲ್ಲಿ 2 ಘಾತ 2 ಆಗ್ತದೆ. ಅವಾಗ 10,000 × 100 108 / 100 ಸಲ ಇಡಬೇಕಲ್ಲ, 108 / 100 × 100 108 / 100, ಇವೆರಡು ಪೂಜೆ ಕ್ಯಾನ್ಸಲ್, ಇವೆರಡು ಪೂಜೆ ಕ್ಯಾನ್ಸಲ್ ಅಂದ್ರೆ ಟೋಟಲಿ ಹೋಯ್ತು. ಈ ಉಳಿದಿದ್ದೇನು 108 108 ಉಳಿತು. 108 108 ಗುಣಾಕಾರ ಹೆಂಗೆ ಮಾಡೋಕೆ ನೋಡ್ರಲ್ಲಿ, ಮೊದಲು 108 ಹೊಡ್ಕೋಬೇಕು, ಒಂದು 10 ಹೊಡ್ಕೋರಿ, ಒಂದು 8 ಹೊಡ್ಕೋರಿ, 10 + 100 8 × 8 = 64 ಮಾಡ್ಕೊರಿ, ಮತ್ತು 10 × 8 ಗುಣಿಸ್ರಿ 80 ಆಯ್ತು, 80 ಡಬಲ್ ಮಾಡ್ರಿ 160 ಆಯ್ತು. ಅವಾಗ 4×4 ಇಡ್ರಿ, ಈ ಆರನ್ನು ಮುಂದಿನ ಸಂಖ್ಯೆ ಕೈಲ ತಗೋರಿ. ಅವಾಗ 160 + 6 ಕೊಡಿಸ್ರಿ 166 ಆಯ್ತು, ಅಂದ್ರೆ 16 ಕೈಲ ಬಂತು, ಮುಂದಿನ ಸಂಖ್ಯೆಗೆ 6 ಬಂತು. 100 + 16 ಕೊಡಿಸ್ರಿ 116 ಆಯ್ತು, ಅಂದ್ರೆ 108 × 108 11,604 ಆಯ್ತು, 11,604. ಇದು ಗುಣಾಕಾರ ಮಾಡುವಂಥ ವಿಧಾನ, ಅಂದರೆ ಎರಡು ಸೇಮ್ ಸಂಖ್ಯೆ ಅಂದರೆ ಇದು ಗುಣಾಕಾರ ವರ್ಗ ಮಾಡುವಂಥ ವಿಧಾನ ಇದು, ಸಂಕ್ಷಿಪ್ತ ರೂಪದಲ್ಲಿ ಇದು. ಅಮೌಂಟ್ ಆಫ್ ಸೆಕೆಂಡ್ ಇಯರ್ ಈಸ್ ಈಕ್ವಲ್ ಟು 10,000 × 1 + 8/100 ಎಷ್ಟು ಸ್ಕ್ವಯರ್,
100 is to 2. Next, when simplification of 1 plus 1 8 by 100 is, that is 108 by 100. In previous his year, when we are taking the LCM of 1 and 100, that is 100. When the numerator becomes as a 108 plus denominator is 100, that is power is 2. So 10,000 into 108 divided by 100 as a 2 times. So 108 by 100 into 108 by 100. Cancelling 2 zeros and next 2 zero, the remaining digit is 108 into 108. Multiplication, shortcutly multiplication, see here. So now make part 2 parts 108, that is 10 8 separately. 10 10 100, keep separately that one part. Next 8 8 64, another part. Next, once again multiplying 10 and 8, that is 80. 80 is also multiplied again 2 times, that is 160. Take 6 as carry to the next digit, unit place is 4. When 160 plus 6 is 166, take carry 16 to next digit, that is put take 6 as 10 plus. Next 100 plus 16, that is 116. The multiplication of 108 and 108 is 11,664. This is the shortcut method of multiplying or squaring the numbers. Shortcut number of squaring the numbers are finding the squares. ಈ ರೀತಿ ವರ್ಗ ಸಂಖ್ಯೆಗಳನ್ನು ನಾವು ಗುಣಿಸೋದನ್ನು ಈ ರೀತಿ ಚಟ್ಕಟ್ನಾಗ ನಾವು ಮಾಡಬಹುದು ಅಂತ. ಅಂದರೆ ಎರಡನೇ ವರ್ಷದ ಮೊತ್ತ 11,664. ದ ಅಮೌಂಟ್ ಆಫ್ ಸೆಕೆಂಡ್ ಇಯರ್ ಈಸ್ 11,664. ನೆಕ್ಸ್ಟ್ ಥರ್ಡ್ ಟರ್ಮ್ ಅಮೌಂಟ್ 10,000 ಇಂಟು ಬ್ರಿಕೆಟ್ 1 + 8 / 100 ಎಸ್ ಟು 3. 3 ಇಯರ್, ಎನ್ ಈಸ್ ದ ಥರ್ಡ್ ಇಯರ್, ದಟ್ ಈಸ್ 10,000 into bracket. When simplification 1 + 8 / 100, that is numerator is 108, denominator is 100. So 10,000 into 8 / 100 into 8 / 100 into 8 / 100, because 108 is write as 3 times because its power is 3. So when expressing this one in the form of in multiplication, that is 8 / 100 into 8 / 100 into 8 / 100. 2 zeros 2 zero get cancelled, 2 zeros 2 zero get cancelled. The remaining part is 108 into 108 into 108 divided by 100. Next, already we knew the multiplication of 108. The multiplication of 108 into 108 is 11,664. So 11,664 is multiplied by 108. One term, one extra term, 108 is the remaining year. In previous second year amount is, when multiplying 108 we get 11,664. So multiplication of 108 and 100 is 11,664. Next we have to multiply that one by 108. So here 8 4 = 32, 8 6 = 48, 48 plus 3 = 51. Taking 5 as carry, 8 6 = 48, 48 plus 5 = 53. Taking 5 as the carry, next 8 1 = 8 plus 5 = 13. Take carry 8 1 + 8 + 1 = 9, that is 9,093,312. Next we place one, we take unit place as a gaff. Next we multiplying 0 by 0, that totally that becomes a 0. Next we take next place as a gaff. Next it is multiplied by 1, this one is multiplied by 1, that is same 11,664. 2 as it is, 1 is also as it is, 4 plus 3 is 7, 6 plus 3 is 9, 9 plus 16 is 9 plus 6 is 15, 1 carry,
1 plus 1 is 2, 1 as it is. That is 12,59,712. Taking 2 points because 2 zeros as the denominator. So taking point after 2 digits, that is 12,597.12 is the amount of third year. Principal amount 10,000 10,000 into bracket 1 plus 8 bagle 100 kata 3 ill 10,000 10,000 idri idan sankshipt madadaga ill melade lasa tagidivalli illi ill tagidivalla 1 plus 8 bagle andre amsha enakta 108 bagle 100 aitu ee 108 bagle 100 ne sala baribeku namu 3 sala yakandre gata 3 ada adakka 10,000 gunle 1 108 bagle 100 ಇಂಟು 108 ಭಾಗಲೇ 100 ಇಂಟು 108 ಭಾಗಲೇ 100 ಇಲ್ಲಿ ಎರಡು ಪೂಜೆ ಅದು ಇಲ್ಲಿ ಎರಡು ಪೂಜೆ ಅದು ಇಲ್ಲಿ ಎರಡು ಪೂಜೆ ಅದು ಇಲ್ಲಿ ಎರಡು ಪೂಜೆ ಅದು ಅವು ಉಳಿದಿದ್ದು 108 ಗುಣಲೆ 108 ಗುಣಲೆ 108 ಭಾಗಲೇ 100 ಉಳಿತು ಭಾಗಲೇ 100 ಉಳಿದದ ಅವಾಗ ಇಲ್ಲಿ 108 ಗುಣಲೆ 108 ಈಗಾಗಲೇ ಮಾಡಿದೆ ಎಷ್ಟು ಅದ 11664 ಅದ ಆ 11664 108 ರಿಂದ ಗುಣಾಕಾರ ಮಾಡೋಣ ಅವಾಗ ಇಲ್ಲಿ ನೋಡ್ರಿ 8 4ಲೇ 32 ಮೂರು ಕೈಲೆ ತೋರಿ ಎಂಟು ಆರ್ಲೆ 48 ಒಂದು 351 ಐದು ಕೈಲೆ ತೋರಿ ಎಂಟು ಆರ್ಲೆ 48 ಒಂದು 5 ಕೊಡಿಸ್ರಿ 53 ಆಯಿತು 3 ಇಲ್ಲಿ ಇಡ್ರಿ 5 ಕೈಲೆ ತೋರಿ 8 ಒಂದು 5 ಕೊಡಿಸ್ರಿ 13 ಆಯಿತು ಒಂದು ಕೈಲೆ ತೋರಿ 8 ಒಂದು ಕೊಡಿಸ್ರಿ 9 ಆಯ್ತು ಅಂದರೆ 8 ಇಂದ ಗುಣಾಕಾರ ಮಾಡಿದಾಗ 9,93,312 ಬಂತು ಈಗ ಒಂದು ಜಾಗ ಬಿಡ್ರಿ ಒಂದು ಕೈಲ ಒಂದು ಸ್ಥಾನ ಬಿಡ್ರಿ ನೆಕ್ಸ್ಟ್ 0 ಇಂದ ಗುಣಾಕಾರ ಮಾಡಿದ್ರೆ 0 ಬಂತು ನೆಕ್ಸ್ಟ್ ಒಂದು ಸ್ಥಾನ ಬಿಡ್ರಿ 1 ಗುಣಾಕಾರ ಮಾಡಿದ್ರೆ ಅಷ್ಟೇ ಬಂತು ಎರಡಕ್ಕೆ ಎರಡು ಒಂದಕ್ಕೊಂದು ನಾಲ್ಕು ಒಂದು 3 ಕೊಡಿಸಿರಿ 7 3 ಒಂದು 6 ಕೊಡಿಸಿರಿ 9 9 ಒಂದು 6 ಕೊಡಿಸಿರಿ 15 ಒಂದೊಂದು ಕೊಡಿಸಿರಿ 2 ಒಂದಕ್ಕೊಂದು ಇನ್ನು ತಳಗೆ 0 2 100 ಅದ ಎಸ್ ಪೂಜೆದ 2 0 ಅದ ಅದಕ್ಕೆ 2 ಸ್ಥಾನ ಬಿಟ್ಟು ಕೈಲಿ ಕೊಡೋಣ 2 ಸ್ಥಾನ 2 ಅಂಕಿ ಬಿಟ್ಟು ಪಾಯಿಂಟ್ ಕೊಡೋಣ ಅವಾಗ 1 ಅಂಕಿ 2 ಅಂಕಿ ಸರಿಸಿದ್ರೆ ಇಲ್ಲಿ ಪಾಯಿಂಟ್ ಬರ್ತದೆ ಅಂದ್ರೆ 12,597.12 ರೂಪಾಯಿ ಆಯಿತು ಮೂರನೇ ವರ್ಷದ ಮೊತ್ತ 12,597.12 ಆಯಿತು ಮೊದಲನೇ ವರ್ಷದ್ದು 10,800 ಎರಡನೇ ವರ್ಷದ 11,664 ಮೂರನೇ ವರ್ಷದ 12,597 ಆಗಬೇಕು ಇಲ್ಲಿ ಟೈಪ್ ಮಿಸ್ಟೇಕ್ ಆಗಿದೆ ನೋಡು 12,597 ಇದು ಲಿಸ್ಟ್ ಆಫ್ ನಂಬರ್ಸ್ ಆಯಿತು ಈ ಲಿಸ್ಟ್ ಆಫ್ ನಂಬರ್ಸ್ ಏನಾಗಿದೆ ಇದು ಸಮಾಂತರ ಶ್ರೇಣಿ ಅಲ್ಲ ಇದು ಸಮಾಂತರ ಶ್ರೇಣಿ ಅಲ್ಲ ಯಾಕಂದ್ರೆ ಇದರಲ್ಲಿ ಇದ ವ್ಯತ್ಯಾಸ ಕಳೆದಾಗ ಡಿಫ್ರೆನ್ಸ್ ಸೇಮ್ ಬರಂಗಿಲ್ಲ ಇದ್ರಾಗ ಇದ್ರಾಗ ವ್ಯತ್ಯಾಸ ಕಳೆದಾಗ ಸೇಮ್ ಡಿಫ್ರೆನ್ಸ್ ಬರಂಗಿಲ್ಲ ವ್ಯತ್ಯಾಸ ಏನಾಗ್ತದೆ ನೋಡ್ರಿ 11,604 10,800 ಕಳೀರಿ 4×4 6×6 16×8 ಅಂದ್ರೆ 8 ಅಂದ್ರೆ 864 ಬಂತು ಇಲ್ಲಿ ಇದು 12,597 ಅವಾಗ ಡಿಫ್ರೆನ್ಸ್ ಸೇಮ್ ಇಲ್ಲ ಅದಕ್ಕೆ ಇದು ಸಮಾಂತರ ಶ್ರೇಣಿ ಉಂಟು ಮಾಡೋದಿಲ್ಲ ಇಟ್ ಈಸ್ ಆನ್ ಇಟ್ ಈಸ್ ನಾಟ್ ಆನ್ ಎಪಿ ಬಿಕಾಸ್ ದ ಕಾಮನ್ ಡಿಫ್ರೆನ್ಸ್ ಈಸ್ ನಾಟ್ ಸೇಮ್ ಆರ್ ನಾಟ್ ಈಕ್ವಲ್